ಮಂಗಳೂರಿಂದ ಜನವರಿ 6ನೇ ತಾರೀಕು ಪ್ರಾರಂಭವಾಗಿ ಮಂಗಳೂರು ಉಡುಪಿ ಬ್ರಹ್ಮವರ ಮಾಸ್ತಿಕಟ್ಟೆ ಘಾಟು ತೀರ್ಥಹಳ್ಳಿ ಸಿಗಂದ ಸೊರಬ ಸಾಗರ ಶಿವಮೊಗ್ಗ ಚನ್ನಗಿರಿ ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಮತ್ತು ಬೆಂಗಳೂರಲ್ಲಿ ಅಮರನಾಂದ ಉಪವಾಸ ಸತ್ಯಾಗ್ರಹ ಈ ಪಾದಯಾತ್ರೆಯ ಔಪಚಾರಿಕ ಉದ್ಘಾಟನವನ್ನ ನಾನೇ ಸ್ವಾಮೀಜಿ ಮಾಡುತ್ತೇನೆ ಅಂತ ಹೇಳಿಕೊಂಡು ನಿನ್ನೆ ಅವರ ಮನೆಗೆ ನನ್ನ ಕರೆಸಿಕೊಂಡು ಶ್ರೀ ಜನಾರ್ದನ ಪೂಜಾರಿ ಅವರು ನಮ್ಮ ಧೀಮಂತ ನಾಯಕ ಅವರು ಇವತ್ತು ಈ ಪಾದಯಾತ್ರೆಯ ಅವತ್ತು ಉದ್ಘಾಟನೆ ಮಾಡುತ್ತಾರೆ ಯಾಕಂದ್ರೆ ನಮ್ಮ ಸಮುದಾಯದ ಹಿರಿಯ ನಾಯಕರು ಮಾರ್ಗದರ್ಶಕರು ಹಾಗಾಗಿ ಜನಾರ್ದನ ಪೂಜಾರಿಯ ಅಧ್ಯಕ್ಷತೆಯಲ್ಲಿ ಅವರೇ ಉದ್ಘಾಟನೆ ಮಾಡಿಕೊಂಡು ಉಳಿದವರೆಲ್ಲ ಚೀಫ್ ಗೆಸ್ಟ್ಗಳಾಗಿರುತ್ತಾರೆ ಮತ್ತು ರಾಜಕೀಯವಾಗಿ ಬಿಜೆಪಿಯಲ್ಲಿ ಕಾಂಗ್ರೆಸ್ ಅಲ್ಲಿಯೂ ಕೂಡ ಸಾಕಷ್ಟು ನಮ್ಮ ನಾಯಕರುಗಳನ್ನು ಮೂಲೆ ಗ್ರೂಪ್ ಮಾಡಿದ್ದಾರೆ ಆ ಮೂಲೆ ಗ್ರೂಪ್ ಆಗಿರತಕ್ಕಂತ ಎಲ್ಲ ನಾಯಕರುಗಳು ಕೂಡ ಈ ಪಾದಯಾತ್ರೆಯಲ್ಲಿ ಬರುತ್ತದೆ ನಾನು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಸಚಿವ ಸುಲ್ಕುಮಾರ್ ಅವರಿಗೂ ಪೂಜಾರಿ ಅವರಿಗೂ ಉಳಿದ 5 ಜನ ಶಾಸಕರುಗಳಿಗೂ ನೀವು ಕೂಡ ಈ ಪಾದಯಾತ್ರೆಯಲ್ಲಿ ಬರಬೇಕು ನಮಗೆ ಸಾಕಷ್ಟು ಆರೋಗ್ಯದ ತೊಂದರೆಗಳು ಇದ್ದರೂ ಸಹ ಈ ಪಾದಯಾತ್ರೆಯನ್ನು ಮಾಡಬೇಕು ಅಂತಕ್ಕಂತದ್ದು ನಾರಾಯಣ ಗುರುಗಳ ಪ್ರೇರಣೆ ಎಲ್ಲಮ್ಮ ದೇವಿಯ ಪ್ರೇರಣೆ ಕೋಡಿ ಚೆನ್ನಯ್ಯ ದೇವರ ಪ್ರೇರಣೆ ಥ್ಯಾಂಕ್ ಯು 6ನೇ ತಾರೀಕು ನಾರಾಯಣ ಗುರುಗಳ ರಥ ಜೊತೆ ಮತ್ತು ಕೋಡಿ ಚೆನ್ನಯ್ಯವರ ಭಾವಚಿತ್ರ ಸಿಗಂದೂರು ಚೌಡೇಶ್ವರಿಯ ಭಾವಚಿತ್ರ 12ನೇ ಶತಮಾನದ ಹೆಂಡದ ಮಾರಯ್ಯನ ಭಾವಚಿತ್ರ ಜೊತೆ ನಾವು ಏನು ಮಾಡ್ತೀವಿ ಇಲ್ಲಿಂದ ಪ್ರಾರಂಭಿಸಿ ಉಡುಪಿ ಬ್ರಹ್ಮವರ ಮಾಸ್ತಿಕಟ್ಟೆ ಘಾಟು ಹೊಸನಗರ ತೀರ್ಥಹಳ್ಳಿ ಸಾಗರ ಸೊರಬ ಶಿವಮೊಗ್ಗ ಚಿನ್ನಗಿರಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು 658 ಕಿಲೋಮೀಟರ್ 35 ದಿನದ ಪಾದಯಾತ್ರೆ ದಿನಕ್ಕೆ 20 ಕಿಲೋಮೀಟರ್ ಯಾರೆಲ್ಲ ಭಾಗವಹಿಸುತ್ತಾರೆ ಈಗ ಕೇವಲ